ಬಂದಿದ್ದೀರಾ, ಸಾಕಷ್ಟು ಆರೋಪ ಆಗಿದ್ದಿಂದೇ ಅಲ್ಲ, ನ್ಯೂನತೆಗಳ ಬಗ್ಗೆ ಅವ್ರು ಗಮನ ಹರಿಸ್ತೀರಾ? ಈಗಾಗಲೇ ಬೆಂಗಳೂರು ಮೈಸೂರು ರಸ್ತೆಯ ಕಾಮಗಾರಿ ಬಗ್ಗೆ, ಗುಣಮಟ್ಟದ ಬಗ್ಗೆ ಸಾಕಷ್ಟು ದೂರುಗಳನ್ನ ಮಾಧ್ಯಮಗಳು ಕೂಡ ಬೆಳಕನ್ನ ಚೆಲ್ಲಿದೆ. ಅನೇಕ ವಿವಿಧ ಸಂಘಟನೆಯವರು ಮತ್ತು ರಾಜಕೀಯ ಪಕ್ಷದವರೆಲ್ಲರೂ ಕೂಡ, ಜನಪ್ರತಿನಿಧಿಗಳೆಲ್ಲರೂ ಕೂಡ ಈ ಇದ್ರ ಬಗ್ಗೆ ಗಮನವನ್ನ ಸೆಳೆದಿದ್ದಾರೆ. ಸೊ ಅದನ್ನ ಆಗಿಂದಾಗೆ ಸುಮಾರು 3-4 ಸಭೆಗಳನ್ನ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಈ ಸಂಬಂಧವಾಗಿ ಮಾಡಿ, ಮಾನ್ಯ ಗಡ್ಕರಿ ಅವರನ್ನು ಕೂಡ ನಾನು 2 ಬಾರಿ ಭೇಟಿ ಮಾಡಿ 2 ಬಾರಿ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ. ಸೊ ಅದನ್ನು ಬೇಕಾದಂಥ ಕರೆಕ್ಟಿವ್ ಮೆಷರ್ಸನ್ನು ತಗೊಳ್ಳಿಕ್ಕೆ ಸೂಕ್ತ ನಿರ್ದೇಶನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ನಮ್ಮ ರಸ್ತೆಗೆ ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕ ಮಾಡಲಿಕ್ಕೆ ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತಾಲೂಕು ಕೇಂದ್ರ ಸಂಪರ್ಕ ಮಾಡಲಿಕ್ಕೆ ಏನು ಇದಿತ್ತು, ಎಕ್ಸಿಟ್ ಟು ಎಂಟ್ರಿ ಪಾಯಿಂಟು ಅದು ಇರಲಿಲ್ಲ. ಅದನ್ನು ಮಾಡಿಕೊಡ್ಬೇಕು ಅಂಥೇಳಿ ಒತ್ತಾಯವನ್ನು ಅನೇಕ ಬಾರಿ ಮಾಡಿದ್ಮೇಲೆ ಈಗಾಗಲೇ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಲ್ಯಾಂಡ್ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಕೂಡ ಆಗ್ತಾ ಇದೆ. ಸೊ ಕೆಲವು ಕಡೆ ಗುಣಮಟ್ಟ ಕಳಪೆ ಇದೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ವಿಶೇಷವಾಗಿ ಎಲ್ಲೆಲ್ಲಿ ಅಂಡರ್ಪಾಸ್ಗಳನ್ನು ಮಾಡಿದ್ದಾರೆ, ಸರ್ವಿಸ್ ರೋಡನ್ನು ಮಾಡಿದ್ದಾರೆ, ಆ ಸರ್ವಿಸ್ ರೋಡ್ಗಳು ಗುಣಮಟ್ಟಕ್ಕೆ ಇಲ್ಲ. ಯಾಕೆ ಅಂತ ಅಂದ್ರೆ ಸರ್ವಿಸ್ ರೋಡ್ಗಳಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಯಾರು ಭೂಮಿಯನ್ನ ಕಳ್ಕೊಂಡಿದ್ದಾರೆ, ಯಾವ ರಸ್ತೆಯವರು ಯಾರು ಸಂಪರ್ಕ ಹಳ್ಳಿಗಳಿಗೆ ಸಿಗಬೇಕು ಅವ್ರಿಗೆ ಆಗ್ತಕ್ಕಂಥ ತೊಂದರೆ. ಸೊ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ಅದಕ್ಕಿಂತ ಮುಖ್ಯವಾಗಿ ತಮಗೆ ಮಾಹಿತಿ ಇದೆ ಅಂತ ಅನ್ಕೊಂಡಿದ್ದೇನೆ, ಇಲ್ಲ ಅಂದ್ರೆ ಪ್ರತಿ ವಾರದಲ್ಲಿ 3-4 ಆಕ್ಸಿಡೆಂಟ್ಗಳು ನಿರಂತರವಾಗಿ ಆಗ್ತಾ ಇದೆ. ಅದಕ್ಕೆ ಅಧಿಕಾರಿಗಳು ವೈಜ್ಞಾನಿಕನ ಅವೈಜ್ಞಾನಿಕನ ರಸ್ತೆಯ ಗುಣಮಟ್ಟನ ಅನ್ನತಕ್ಕಂಥದ್ದನ್ನ ಕೂಡ ಹೇಳಬೇಕಾಗ್ತದೆ. ಸೊ ಅನೇಕ ವಿಚಾರಗಳನ್ನ ಮಾನ್ಯ ಸಚಿವರ ಗಮನಕ್ಕೆ ತರಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ. ಸೊ ಇವತ್ತು ಅವ್ರು ಬಂದಿದ್ದಾರೆ, ಸೊ ಹಾಗಾಗಿ ಅವ್ರಿಗೆ ವಿಚಾರವನ್ನ ನಾನು ತಿಳಿಸ್ತೇನೆ. ಹಿಂದೆ ತಾವು ಇದು ವಿಚಾರಗಳ ಪ್ರಸ್ತಾಪ ಮಾಡಿದ್ರೆ, ಇಲ್ಲಿ ಪ್ರಾಧಿಕಾರದ ಅಧಿಕಾರಿಗಳು ಸಂಪೂರ್ಣವಾಗಿ ಗುಣಮಟ್ಟದಿಂದ ಇದೆ ಈ ರಸ್ತೆ ಅಂತ ಹೇಳ್ತಾರೆ, ಕೆಳಗಡೆ ಈಗಲೂ ಕೂಡ ನೀರು ನಿಲ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಏನು ನಾವು ರಾಜಕಾರಣಿಗಳು ಹೇಳಿದ್ರೆ ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ಲಿಕ್ಕೆ ಹೇಳ್ತಾರೆ ಅಂತಾರೆ, ಆದ್ರೆ ವಸ್ತುಸ್ಥಿತಿಯನ್ನ ಯಾರು ಕೂಡ ಮರೆಮಾಚ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾನ್ಯ ಗಡ್ಕರಿ ಅವರು ಇವತ್ತು ಬರ್ತಾ ಇದ್ದಾರೆ, ಅವ್ರಿಗೆ ಅದರ ಖುದ್ದ ಅನುಭವವನ್ನ ತೋರಿಸ್ತಕ್ಕಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.